ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಬಂಧುಗಳೇ ನೋಡಿ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ಶುರುವಾದಾಗ್ಲಿದ್ದ ಅಮೆರಿಕದ ತುಂಬಾ ಕಷ್ಟನ ಅಂತ ಹೇಳ್ಬೋದು. ಏನಕ್ಕಂದ್ರೆ ನೋಡಿ, ಆಸ್ಟೇಜ್ ಏನಂತ ಕರಿತೀವಿ, ಅವನು ಒತ್ತೆಳ ಇಟ್ಕೊಂಡಿದ್ದ ಆ ಹಮಾಸ್ ಉಗ್ರವಾದಿಗಳು ಅತಿ ಹೆಚ್ಚಾಗಿ ಕೊಂದಿದ್ದೆ ಅಮೆರಿಕನ್ಸ್ನ. ಈಗ ಇನ್ನೊಂದೇನಂದ್ರೆ, ಅಮೆರಿಕದಲ್ಲಿ ನಡೆಯುವ ಒಬ್ಬ ಅನಾಮಿಕ ಬಂದು ಒಂದು ಮಾಲ್ ಅಲ್ಲಿ 27 ಜನನ್ನ ಗನ್ ತನ್ನ ಶೂಟ್ ಮಾಡಿ ಸಾಯಿಸಿದ್ದಾನೆ, ಮತ್ತು 66 ಜನಕ್ಕೆ ತುಂಬಾ ಅಪಾರವಾದ ಗಾಯಗಳಾಗಿವೆ. ಅಲ್ಲಿ ಆ ವ್ಯಕ್ತಿ ಯಾರು, ಏನ್ ಅಮಾಸ್ ಇಂದ ಬಂದಿದ್ನ, ಇಲ್ಲ ಅಲ್ಲಿ ಏನಾಗ್ತಾ ಇದೆ, ಒಂದ್ ಟೋಟಲ್ ಆಗಿ ಒಂದ್ ಸಿಟಿನೇ ಶಟ್ ಡೌನ್ ಮಾಡ್ಬಿಟ್ಟಿದೆ, ಇಟ್ಸ್ ಎಮರ್ಜೆನ್ಸಿ ಅಂತ ಹೇಳ್ಬೋದು. ದೊಡ್ಡ ಪ್ರಪಂಚಕ್ಕೆ ದೊಡ್ಡಣ್ಣ ಅಂತ ಹೇಳುವ ಅಮೆರಿಕ ಒಂದು ಸಿಟಿಯನ್ನೇ ಬಂದ್ ಮಾಡಿದೆ. ಅಲ್ಲಿ ಕಾರಣ ಏನೇ, ಆ ವ್ಯಕ್ತಿ ಯಾರಂತ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಬಂಧುಗಳೇ, ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂಧುಗಳೇ, ಅಮೆರಿಕ ಏನಂದ್ರೆ ನೋಡಿ, ಅಡ್ವಾನ್ಸ್ಡ್ ನೇಷನ್ ಅಂತ ಕರೀತಾರೆ. ಅಮೆರಿಕ ದೊಡ್ಡಣ್ಣ ಅಂತ ಕರಿತೀವಿ, ಏನಕ್ಕಂದ್ರೆ ಪ್ರಪಂಚದ ಎಲ್ಲಾ ಯಾವುದೇ ವಿಷಯದಲ್ಲೂ ಮೂಗು ತಿರ್ಸೋಕೆ ತುಂಬಾ ರೆಡಿ ಆಗಿರುತ್ತೆ. ಅಂತದ್ರಲ್ಲಿ ಈಗ ಅಮೆರಿಕದಲ್ಲೇ ಒಂದು ಮಾಲ್ ಅಲ್ಲಿ ಒಂದು ಡಿಮಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಬಂದು ಗನ್ ತಂದು ಅಲ್ಲಿರೋ ಸಿಟಿಜನ್ಸ್ ನ, ಒಂದು ಮಾಲ್ ಅಲ್ಲಿ ಸಿಟಿಜನ್ಸ್ ನ 27 ಜನ ಸಾಯಿಸ್ತಾನೆ. ಅವನ ಸೈಕೋನಾ, ಇಲ್ಲ ಒಬ್ಬ ಆ ವ್ಯಕ್ತಿ ಯಾರಾದ್ರೆ ಈ ಪ್ಯಾಲೇಸ್ ಅನ್ನ ಸಪೋರ್ಟ್ ಮಾಡಿರ್ತಾರೋ ಅವ್ರನ್ನ ಸಾಯಿಸಿದ್ನ ಅಂತ ತುಂಬಾ ಸಂಶಯ ವ್ಯಕ್ತಪಡಿಸಿದ್ರೆ ಅಲ್ಲಿ ಸಿಟಿಜನ್ಸ್. ಏನಕ್ಕಂದ್ರೆ ಆ ಮಾಲ್ ಅಲ್ಲಿ ಅತಿ ಹೆಚ್ಚಾಗಿ ಅವರೇ ಇರ್ತಾರೆ. ಆ ವ್ಯಕ್ತಿಗಳನ್ನ ಈ ವ್ಯಕ್ತಿ ಬಂದು ಶೂಟ್ ಮಾಡಿ ಸಾಯಿಸಿರ್ತಾನೆ. 27 ಜನ ಅಲ್ಲೇನೆ ಡೆಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ. ಇನ್ನು 66 ಜನಕ್ಕೆ ತುಂಬಾ ಅಪಾರದ ಗಾಯವಾಗಿದೆ. ಏನಕ್ಕಂದ್ರೆ ಅಮೆರಿಕ ಹತ್ರ ತುಂಬಾ ಇಂಟೆಲಿಜೆನ್ಸ್ ಇರುತ್ತೆ, ತುಂಬಾ ದೊಡ್ಡ ನೇಷನ್, ತುಂಬಾ ಸೆಕ್ಯೂರಿಟಿ ಇರುತ್ತೆ. ಅಂತ ದೇಶಕ್ಕೆ ಇಂಥ ಅಪಾಯವಾಗಿದೆ. ಯುದ್ಧ ಶುರುವಾದಾಗ್ಲಿದ್ದ ಯಾವುದೋ ಒಂದು ರೀತಿಯಾದ ಅಮೆರಿಕದ ಗಲಾಟೆ ಆಗ್ತಾ ಇದೆ. ಏನಕ್ಕಂದ್ರೆ ಅಮೆರಿಕ ತುಂಬಾ ಸಪೋರ್ಟ್ ಇಸ್ರೇಲ್ ನೀಡಿತ್ತು, ಆದ ಕಾರಣ ಅಲ್ಲಿ ಆ ರೀತಿಯಾದ ಆಗ್ತಾ ಇದೆ ಅಂತ ಸಂಶಯ ವ್ಯಕ್ತಪಡಿಸಿದ ಅಲ್ಲಿನ ಸಿಟಿಜನ್ಸ್. ತುಂಬಾ ಆಗ್ತಾ ಇದೆ ನೋಡಿ, ಆ ವ್ಯಕ್ತಿ ಯಾರು ಅಂತ ಈವರೆಗೂ ಕಂಡಿಲ್ಲ. ಪಕ್ಕದಲ್ಲಿ ಲೇವ್ಸ್ಟನ್ ಅಂತ ಒಬ್ಬ ಸಿಟಿ ಬರುತ್ತೆ, ಆ ಸಿಟಿಯಲ್ಲಿ ಈ ಘಟನೆ ನಡೆದಿದ್ದು. ಆ ವ್ಯಕ್ತಿ ಈವರೆಗೂ ಯಾರಂತ ಸಿಕ್ಕೇ ಇಲ್ಲ. ಆ ವ್ಯಕ್ತಿ ಹತ್ರ ಇರುವ ಅಡ್ವಾನ್ಸ್ ವೆಪನ್ ಅನ್ನ ಕೊಂಡು ಅಲ್ಲಿನ ಪೊಲೀಸರು ತುಂಬಾ ದಂಗಾಗಿದ್ದಾರೆ. ಏನಕ್ಕಂದ್ರೆ ಇಂತ ಅಡ್ವಾನ್ಸ್ ವೆಪನ್ ಅಮೆರಿಕದಲ್ಲಿ ಬಂದು ಅಮೆರಿಕದ ಸಿಟಿಜನ್ಸ್ ನ ಶೂಟ್ ಮಾಡಿ ಸಾಧಿಸಕ್ಕೆ ಆ ವ್ಯಕ್ತಿನ ಎಂತ ಧೈರ್ಯಶಾಲಿ ಆಗಿರ್ಬೋದು ಅಂತ ಅಲ್ಲಿನ ಅಧಿಕಾರಿಗಳಿಗೆ ತುಂಬಾ ಸಂಶಯ ವ್ಯಕ್ತಪಡಿಸಿದ್ದಾರೆ. ಏನಕ್ಕಂದ್ರೆ ಈ ಹಮಾಸ್ ಇಸ್ರೇಲ್ ಪ್ಯಾಲೆಸ್ತೈನ್ ವಿಷಯ ಬಂದಾಗ ಇಂತಹ ಘಟನೆಗಳು ತುಂಬಾ ಅಮೆರಿಕದಲ್ಲಿ ನಡೀತಾ ಇದೆ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಡೈರೆಕ್ಟ್ ಆಗಿ ಹಮಾಸ್ ಅವರು ಅಲ್ಲಿಗೆ ಅಟ್ಯಾಕ್ ಮಾಡಿದ್ರ ಅಂತ ಸಂಶಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕಂದ್ರೆ ನೋಡಿ, ಒಬ್ಬ ಅಮೆರಿಕದ ದೊಡ್ಡಣ್ಣ ಅಂತ ಕರೆಯುವ ದೇಶಕ್ಕೆ ಇಂತ ಘಟನೆಗಳು ಅಪರೂಪ ನಡೆಯೋದು. ಆದರೂ ಇಂತ ಎಮರ್ಜೆನ್ಸಿ ಒಂದು ಸಿಟಿನೇ ಬಂದ್ ಮಾಡಿ ಅಲ್ಲಿರೋ ಸಿಟಿಜನ್ಸ್ ಗೆ ಯಾರು ಹೊರಗಡೆ ಬರಬೇಡಿ, ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲ ಬಂಕರ್ಗಳು ಹೋಗ್ಬಿಡಿ ಅಂತ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅಲ್ಲಿನ ಸಿಟಿನ ಗವರ್ಮೆಂಟ್ ಆಗ್ಲಿ ಅಲ್ಲಿನ ಅಧಿಕಾರಿಗಳಾಗ್ಲಿ. ಇಲ್ಲ, ಲೇವ್ಸ್ಟನ್ ಅಂತ ಸಿಟಿ, ಆ ಸಿಟಿನ ಎಮರ್ಜೆನ್ಸಿ ಮಾಡ್ಬಿಟ್ಟಿದೆ. ತುಂಬಾ ಎಮರ್ಜೆನ್ಸಿ ಬಂದ್ ಮಾಡಿ ಯಾರು ಕಾಮನ್ ಸಿಟಿಜನ್ಸ್ ಹೊರಗಡೆ ಬರಬಾರ್ದು ಅಂತೇಳಿ ಆ ಸಿಟಿನ ಬಂದ್ ಮಾಡಿ ಆ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. ಆ ವ್ಯಕ್ತಿ ಈವರೆಗೂ ಯಾರಂತ ಕನ್ಫರ್ಮ್ ಆಗಿಲ್ಲ. ಬಟ್ ಇಂತ ಘಟನೆಗಳು ನಮ್ಮ ದೇಶದಲ್ಲಿ ನಡೆಯಬಾರ್ದು. ಏನಕ್ಕಂದ್ರೆ ನೋಡಿ, ಇಲ್ಲೇನೋ ಇಸ್ರೇಲ್ ಪ್ಯಾಲೆಸ್ತೈನ್ ಅಂತ ವಾರ್ ಶುರುವಾದಾಗ ಕೆಲವ್ರು ಆ ಕಡೆಗೆ ಕೆಲವ್ರು ಈ ಕಡೆಗೆ, ಏನಕ್ಕಂದ್ರೆ ಹಮಾಸ್ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡೋ ವ್ಯಕ್ತಿತ್ವ ತುಂಬಾ ಖಂಡನೀಯ. ನೋಡಿ, ಉಗ್ರವಾದಿಗಳ ತಾಣ ಎಂದು ಕರೆಯಲ್ಪಡುವ ಪಾಕಿಸ್ತಾನ ಇಲ್ಲೇ ಪಕ್ಕದಲ್ಲಿ ಇದೆ. ಏನಕ್ಕಂತ ಆ ವ್ಯಕ್ತಿಗಳು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು. ಆದ ಕಾರಣ ನಮ್ಮ ಭಾರತ ಸರ್ಕಾರ ಕಳೆದ 10 ವರ್ಷಗಳಿಂದ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ, ಈ ಒಂದು ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ ನಾನು, ಕಳೆದ 10 ವರ್ಷಗಳಿಂದ ಎಲ್ಲಾದ್ರೂ ಒಂದು ಟೆರರ್ ಆಗ್ಲಿ, ಒಬ್ಬ ಟೆರರಿಸ್ಟ್ ಆಗ್ಲಿ, ಬಾಂಬ್ ಬ್ಲಾಸ್ಟ್ ಆಗಿರೋದಾಗ್ಲಿ, ಇಲ್ಲ ಒತ್ತೆಯಾಳಾಗಿ ಇಟ್ಕೊಂಡಿರೋದಾಗ್ಲಿ, ಇಂತ ಘಟನೆಗಳು ನಡೆದಿದ್ಯಾ? 2008 ಆದ್ರೆ ಮುಂಬೈ ದಾಳಿ ತುಂಬಾ ಕ್ರೂರೀಯ ಖಂಡನೀಯವಾಗಿತ್ತು. ಅದ್ರ ಮೇಲೆ ಯಾವುದೇ ರೀತಿಯಾದ ಒತ್ತಡ ಇರಲಿಲ್ಲ ಪಾಕಿಸ್ತಾನ ಮೇಲೆ, ಒಂದು ಪಾಕಿಸ್ತಾನ ಕ್ವಶನ್ ಮಾಡಲಿಲ್ಲ ಆಗಿನ ಸರ್ಕಾರ. ಆಗಿತ್ತು, ಕಳೆದ 10 ವರ್ಷಗಳಿಂದ ನಮ್ಮ ಭಾರತ ತುಂಬಾ ಸುರಕ್ಷತೆಯಲ್ಲಿದೆ ಅಂತ ಹೇಳ್ಬೋದು. ಅದು ಪೊಲೀಸ್ ಆಗ್ಲಿ, ಮಿಲಿಟರಿ ಆಗ್ಲಿ, ಆರ್ಮಿ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ಏನಾಗ್ಲಿ ಸುರಕ್ಷಿತವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ, ಸಂಶಯವಿಲ್ಲ. ಆದ ಕಾರಣ ನಮ್ಮ ಭಾರತ ಕೂಡ ಹೀಗೆ ಮುಂದುವರಿಲಿ, ತುಂಬಾ ಸುರಕ್ಷಿತವಾಗಿರ್ಲಿ. ಪ್ರಪಂಚದಲ್ಲಿ ಯಾವುದೇ ದೇಶಗಳು ತಗೊಳ್ಳಿ, ಯಾವುದೋ ಒಂದು ಗಲಾಟೆ ಆಗ್ತಿರುತ್ತೆ, ಯಾವುದೋ ಒಂದು ಇದಾಗ್ತಾ ಇರುತ್ತೆ, ಆದ್ರಲ್ಲಿ ನಮ್ಮ ಭಾರತ ಮಾತ್ರ ತುಂಬಾ ಸುರಕ್ಷಿತವಾಗಿ ಅಂತ ಹೇಳ್ಬೋದು. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಸಹ ಒಂದು ಕಮೆಂಟ್ ಮಾಡಿ, ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.